ಇನ್ನು ಪುಸ್ತಕಗಳಿಗೆ ಬೆಂಕಿ ಹಚ್ಚಿ ಶಾಲಾ ಕೊಠಡಿಗೆ ಎಸೆದಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದಿದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರಧಾರ ಎರೆದು ವಿದ್ಯೆ ನೀಡಿ ಬಾಳು ಬೆಳಕಾಗಿ ಬೆಳಗಿದ ಶಾಲೆ ಸದ್ಯ ಕಿರಾತಕರ ಅಟ್ಟಹಾಸಕ್ಕೆ ಸಿಕ್ಕಿ ನಲುಗುವಂತಾಗಿದೆ. ದುಷ್ಕರ್ಮಿಗಳು ಶಾಲೆಯ ಕಿಟಕಿ ಹಾಗೂ ಹಂಚು ಸೇರಿದಂತೆ ಹಲವು ವಸ್ತುಗಳನ್ನು ನಾಶಪಡಿಸಿದ್ದಾರೆ. ಈ ಹಿನ್ನೆಲೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಯಭೀತರಾಗಿದ್ದಾರೆ. ಅಥಣಿ ಪಟ್ಟಣದ ಬಿಇಒ ಕಚೇರಿ ಪಕ್ಕದಲ್ಲೇ ಇರುವ ಸರ್ಕಾರಿ ಶಾಲೆ ಇದಾಗಿದ್ದು, ಈ ಹಿಂದೆಯೇ ಇಂತಹ ದುಷ್ಕೃತ್ಯಗಳು ನಡೆದಾಗ ಬಿಇಒ ಹಾಗೂ ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಿದರು. ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಮುಂದಾದರೂ ಅಧಿಕಾರಿಗಳು ಈ ಶಾಲೆಯ ಕಡೆ ತಿರುಗಿ ನೋಡುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಈಗ 4 ವರ್ಷ ಆದ್ರೂ ನಾನು ಇಲ್ಲಿ ಚಾರ್ಜ್ ತಗೊಂಡಿನಿ ಸರ್. ಹಿಂಗಾಗಿ ದಿನಾನು ಒಂದೊಂದು ಸಮಸ್ಯೆ ಇರ್ತದ್ರಿ. ಇದು ಓಣ್ಯಾನ ಹುಡುಗರು ಬಂದು ಕಿಟಕಿ ಮುರಿದು, ಬಾಗ್ಲ ಮುರಿದು, ಹಂಚು ಹೊಡಿದು, ಭಾಳ ಸಮಸ್ಯೆ ಮಾಡಕತ್ತೀರಿ. ಮತ್ತೆ ಧ್ವಜದ ಕಟ್ಟಿನೂ ಕೂಡ ಹೊಡೆದ್ರಿ. ಆಮೇಲೆ ನಮ್ಮಲ್ಲಿ 206 ಮಕ್ಳು ಅದಾವ, ಒಳಗಡೆ ಕೂತ್ಕೊಳಕ್ಕೆ ಸ್ವಲ್ಪ ಸಮಸ್ಯೆ ಆಗಕತ್ತೈತಿ. ಹಂಚುಗಳು ಭಾಳ ಹೊಡೆದವ್ರಿ. ನಿನ್ನೆ ದಿವಸ ಏನು ಮಾಡ್ಯಾರ್ರಿ, ನಮ್ಮ ಶಾಲೆ ಸುಡುವಂತ ಪ್ರಯತ್ನ ಮಾಡ್ಯಾರ್ರಿ. ಕೆಲವೊಂದು ಪೇಪರ್ಸ್ಗಳಿಗೆ ಉರಿ ಹಚ್ಚಿ ಕಿಟಕಿ ಮುಖಾಂತರ ಒಳಗೆ ಹೋಗಿದಾರ್ರಿ. ಏನೋ ಸುದೈವ ನಮ್ಮ ಶಾಲೆ ಅದೃಷ್ಟ, ಅವು ಅರ್ಧಕ ಆರಿ ನಿಂತಾವ್ರಿ ಅನ್ನೋದ್ರಿಂದ ಚಲೋ ಆಗ್ಯದ. ಇಲ್ಲಾಂತಂದ್ರೆ ಶಾಲೆಗೆ ಬೆಂಕಿ ಹತ್ತುವಂತ ಸ್ಥಿತಿ ಇತ್ತು. ಮತ್ತೆ ಅಲ್ಲಿ ಹಂಚು ತಂದು ಇಟ್ಟಿದ್ದು ನಾವು ಹಾಕ್ಲಿಕ್ಕೆ ಸುಮಾರು ಒಂದು 300 ಹಂಚು ಇದ್ದು ಎಲ್ಲಾನು ಒಡೆದು ಹಾಕ್ಯಾರ್ರಿ. ಹಿಂಗ ದಿನಾನು ಒಂದೊಂದು ಸಮಸ್ಯೆ ನಮ್ಮ ಶಾಲೆಗಿದೆ ಇರ್ತದೆ. ನಾವು ಶಾಲೆ ಡೆಮಾಲಿಷ್ ಮಾಡಲಿಕ್ಕೆ ಮಾಜಿ MLA ಅವರಿಗೆ ಮತ್ತು JDP ಅಧ್ಯಕ್ಷರಿಗೆ ಎಲ್ಲರಿಗೂ ನಾವು ಮನವಿ ಕೊಟ್ಟಿದ್ದೀವಿ. ನಮ್ಮದು 160 ವರ್ಷದ ಹಿಂದಿನ ಶಾಲೆ ಐತ್ರಿ. ಆದರೂ ನಾವು ಎಲ್ಲರಿಗೂ ಮನವಿ ಮಾಡಿದ್ದೀವಿ, ಆದರೂ ಅದೇನು ಡೆಮಾಲಿಷ್ ಮಾಡಲಿಲ್ಲ, ಏನೂ ಇಲ್ಲ. ಮತ್ತು ಹಿಂಗೆಲ್ಲ ಭಾಳ ಸಮಸ್ಯೆ ಆಗಕತ್ತೈತ್ರಿ. ಆದಷ್ಟು ನಮ್ಗೆ ಒಂದು ಇದು ಡೆಮಾಲಿಷ್ ಮಾಡಿ ಒಂದು ವ್ಯವಸ್ಥಿತವಾದಂಥ ಶಾಲೆ ಮಾಡಿಕೊಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ನನ್ನ ಹೆಸರು GS ನೇಮಕೋಡ ಅಂತೇಳಿ. ಸಮಸ್ಯೆ ಏನಂದ್ರೆ, ನಮ್ಮ ಶಾಲೆ 160 ವರ್ಷ ಹಿಂದಿನ ಶಾಲೆ. ನಾನು SDMC ಅಧ್ಯಕ್ಷ ವಿಕ್ರಾಂತ್ ರಾಕ್ಷ ಅಂತ. ನಿನ್ನೆ ಕಿಡಿಗಳು ಸಂಡೆ ಶಾಲೆ ಸುಟ್ಟಿದ್ದ ಸಮಯದಲ್ಲಿ ಬೆಂಕಿ ಹಚ್ಚುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಶಾಲೆ ನಮ್ಮ ಡೆಮಾಲಿಷ್ ಸಲುವಾಗಿ 160 ವರ್ಷ ಹಿಂದಿನ ಶಾಲೆ ನಮ್ಮದು. 206 ಮಕ್ಕಳು ಓದ್ತಾ ಇದ್ದಾವೆ ಇಲ್ಲಿ. ಇದಕ್ಕಾಗಿ ಇದು ಡೆಮಾಲಿಷ್ ಸಲುವಾಗಿ ಮಾನ್ಯ ಮಾಜಿ ಮಾಜಿ ಶಾಸಕರಿಗೂ ನಾವು ಮನವಿ ಕೊಟ್ಟಿದ್ದೀವಿ. ಆಮೇಲೆ ಜಿಲ್ಲಾಧ್ಯಕ್ಷರು ಆಶಾ ಇವಳಿಗೂ ಮನವಿ ಕೊಟ್ಟಿದ್ದೀನಿ. BO ಆಫೀಸ್ದವ್ರಿಗೂ ಮನವಿ ಕೊಟ್ಟಿದ್ದೀನಿ. ಆದರೂ ಇನ್ನೂ ತನಕ ಯಾವುದೇ ಕ್ರಮ ಕೊಂಡಿಲ್ಲ. ಹೀಗಾಗಿ ಪದೇ ಪದೇ ಆಗ್ತಾ ಇರೋ ಇವ ಕಿಡಿಗೇಡಿತನದಿಂದ ನಮಗೆ ಮುಕ್ತಿ ಯಾವಾಗ ಸಿಗುವುದು ಅದು ನಮಗೆ ಗುರುತಿಲ್ಲ. ಆದರೂ ಬರ್ತಾ ಬರ್ತಾ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ. ಈ ಕಾರಣ ನಮ್ಮ ಶಾಲೆ ಬಿಡುವ ಪರಿಸ್ಥಿತಿಯಲ್ಲಿದೆ. ಆದರೆ ಗೌರ್ಮೆಂಟ್ ಇನ್ನೂ ತನಕ ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾಕೆ ನಮಗೆ ತಿಳಿತಾ ಇಲ್ಲ, ಇದರಲ್ಲಿ ಏನು ಪಿತೂರಿ ಇದೆ ಅದು ಗುರುತಾಗ್ತಾ ಇಲ್ಲ. ಆಮೇಲೆ ಜಿಲ್ಲಾಧ್ಯಕ್ಷ ಆದಂತ ಆಶಾ ಇವಳೆ ಅವರು ಇದಕ್ಕೆ ನಮಗೆ ಆಶ್ವಾಸನೆ ಕೊಟ್ಟಿದ್ರು. 2 ವರ್ಷ ಹಿಂದೆಯಿಂದ ಅವ್ರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ, ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ. ಆದ್ರೂ ಇನ್ನತನ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ರೆ ನಮ್ಮ ಅಥಣಿ ತಾಲೂಕಿನ No. 1 ಶಾಲೆ ಇದು, ಅದು BO ಆಫೀಸ್ ಎದುರಿಗೆ ಈ ಶಾಲೆ ಈ ಪರಿಸ್ಥಿತಿ ಇದೆ. ಈ ಶಾಲೆದು ಈ ಪರಿಸ್ಥಿತಿ ಇದೆ ಅಂದ್ರೆ ಹಳ್ಳಿಗಳಲ್ಲಿ ಇದ್ದಂತ ಶಾಲೆ ಪರಿಸ್ಥಿತಿ ಏನಿದೆ ಅದು ನಿಮ್ಗೆ ಗಮನಕ್ಕೆ ನೀವು ತರಬೇಕು, ನೋಡಬೇಕು. ಅದಕ್ಕೆ ಯಾವುದೇ ಕ್ರಮ ಇನ್ನೂ ತನಕ ತಗೊಂಡಿಲ್ಲ. ಇದಕ್ಕೆ ಯಾವಾಗ ನಮಗ ಸಿಗ್ತದೆ? ನಾವು ಇದ್ರ ಮುಂದೆ ನಮ್ಮ ಶಾಲೆ ಪಾಲಕರ ಹುಡುಗರ ವಿದ್ಯಾರ್ಥಿಗಳ ಪಾಲಕರು ಪದೇ ಪದೇ ನಮಗೆ ಹೇಳ್ತಾ ಇದ್ದಾರೆ, ಈ ಪರಿಸ್ಥಿತಿ ಇದ್ದ ಶಾಲೆಗೆ ನಾವು ಮಕ್ಕಳಿಗೆ ಕಳ್ಸಂಗಿಲ್ಲ ಅಂತ. ಅದಕ್ಕೆ ನಮ್ಮ ಶಾಲೆ ವಿದ್ಯಾರ್ಥಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ. ಈ ಹೆಸರು, ನಮ್ಮ ಹೆಸರು ಇಮ್ರಾನ್ ದ್ರಾಕ್ಷಿ ಅಂತ. SDM